राधे राधे नन्न रसी राधे। अम्मा स्माइल माड़म्मा। ಯಾಕಮ್ಮ ಮುಖ ನೋಡಕ್ಕೆ ಬಲೂನ್ ತರ ಉಮ್ಮ ಅಂತ ಉದುಸ್ಕೊಂಡಿರ್ತ್ಯಾ? ಸ್ವಲ್ಪ ಸ್ಮೈಲ್ ಮಾಡಬಾರ್ದಾ? ನೋಡೆ, ನನ್ನ ಮುಖನ ಬಲೂನ್ ತರ ಆದ್ರೂ ಉದುಸ್ಕೊತೀನಿ, ಬಕೆಟ್ ತರ ಆದ್ರೂ ಇಟ್ಕೊತೀನಿ. ನಿನಗೆ ಏನು ಪ್ರಾಬ್ಲಮ್? ನೀನು ಸ್ಮೈಲ್ ಮಾಡಬೇಕು ತಾನೇ? ಹೋಗಿ ಮಾಡ್ಕೊ, ನನ್ನ ತಲೆ ತಿನ್ನಕ್ಕೆ ಬರಬೇಡ. ನಿನ್ನ ಹತ್ರ ಮಾತಾಡೋದೇ ತಪ್ಪು, ಯಾವಾಗಲೂ ಗುರಂತ್ಯ. ಗೊತ್ತಿದ್ಮೇಲೆ ಯಾಕೆ ಬಂದೆ ಮಾತಾಡ್ಸೋಕ್ಕೆ? ಹೋ, ಗೆಸ್ಟ್ ಎಲ್ಲ ಬಂದಾಯ್ತು, ಸುಮ್ಮನೆ ನಾಟಕ ಮಾಡಬೇಡ. ಸ್ಮೈಲ್ ಮಾಡ್ತಾ ಎಲ್ಲರನ್ನ ಮಾತಾಡ್ಸು. ಯಾವ ಖುಷಿಗೆ ಸ್ಮೈಲ್ ಮಾಡಲಿ? ಓ, ಇಂಚರ ಈ ಮನೆ ಸೊಸೆ ಆಗ್ತಿದಾಳೆ ಅಂತನಾ? ಅವಳಿಗೆ ಪಾದ ಪೂಜೆ ಮಾಡೋದೊಂದು ಬಾಕಿ, ಅದು ಬಿಟ್ಟು ಬೇರೆ ಎಲ್ಲ ನಡೀತಾ ಇದೆ. ನೋಡು, ಅಣ್ಣ ತನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ, ಅದು ಅಗಸ್ತ್ಯ ಜೊತೆ. ಇದಕ್ಕೆಲ್ಲ ಕಾರಣ ಇಂಚರ ಅನ್ನೋದನ್ನ ಮರಿಬೇಡ. ಸುಮ್ಮನೆ ಅಸೂಯೆ ಪಡಬೇಡ, ಖುಷಿ ಆಗಿರೋದನ್ನ ಕಲ್ತ್ಕೋ. ನಾನು ಇರೋದೇ ಹೀಗೆ. ಅಮ್ಮೈ ದೇವರೇ, ಆ ಪೀಡೆ ಈ ಮನೆಯಿಂದ ಅದು ಯಾವಾಗ ತೊಲಗ್ತಾಳೋ ಏನೋ, ಸಾಕಾಗಿದೆ ನನಗೆ. ಇಲ್ಲಿ ಚೀಫ್ ಗೆಸ್ಟ್ ಸಂತೋಷ್ ಭವನ ರೆಡಿ ಆಗ್ತಿರಬೇಕು, ಬರ್ತಾರೆ. ಅತ್ತೆ ಮಾವ ಅಲ್ಲ, ಅಗಸ್ತ್ಯ ಮತ್ತೆ ಅವನ ಗರ್ಲ್ ಫ್ರೆಂಡ್ ಇಂಚರ. ಶ್ರವಣ್, ಮೊದಲೇ ನನಗೆ ಮೈಯೆಲ್ಲ ಉರಿತಾ ಇದೆ, ಸುಮ್ಮನೆ ಸೊಪ್ಪು ಹಾಕಬೇಡ ನೀನು ಬಂದು. ಅತ್ತೆ ನಿಮಗೆ ಉರಿಸಬೇಕು ಅಂತ ನಾನು ಹೇಳ್ತಾ ಇಲ್ಲ, ಇವತ್ತು ಪಾರ್ಟಿಲಿ ಹಾಗೆ ನಡೆಯೋದು. ಎಲ್ಲರೂ ಇಂಚರನ ಕೊಂಡಾಡಿ ಅಟ್ಟಕ್ಕೆ ಇರ್ತಾರೆ ನೋಡ್ತಾ ಇರಿ. ಇಲ್ಲಿರೋ ಸಿಟಿನೂ ಹೋಗಿಲ್ವಾ ನೋಡು? ನನಗೆ ಆತ್ಮೀಯ ಸ್ನೇಹಿತ ಅಂತ ಇರೋ ನೀನೊಬ್ಬನೇ, ನೀನು ನನ್ನ ಜೊತೆ ಮಾತಾಡ್ದೇನೆ ಹೋದರೆ ನಂಗೆ ಭಾಳ ಕಷ್ಟ ಆಗುತ್ತೆ. ನೋಡು, ಬೇಕಾದರೆ ನಾನು ಅಗಸ್ತಿನ ಜೊತೆ ಬಿಸ್ನೆಸ್ ಡೀಲ್ ಕ್ಯಾನ್ಸಲ್ ಮಾಡ್ಕೋತೀನಿ, ಆದರೆ ನೀನು ಈಗೆಲ್ಲ ಮಾಡಿದ್ರೆ ನಂಗೆ ತುಂಬ ನೋವಾಗುತ್ತೆ. ಸಾರಿ ಸಾರಿ ನೋಡು, ಡೀಲ್ ಮಾತ್ರ ಕ್ಯಾನ್ಸಲ್ ಮಾಡಬೇಡ ಅಗಸ್ತ್ಯ. ಯಾಕಂಟಿ ಇವತ್ತು ನನ್ನ ಮನಸ್ಸು ಖುಷಿ ಪಡಿಸಿದ್ಯಾ? ಅದಕ್ಕೆ ನೀನು ಬಂದ ದಿನಾನೇ ಸಂತೋಷ್ ಮುಖದಲ್ಲಿ ನಗು ತರಿಸ್ದೆ. 25 ವರ್ಷದಿಂದ ಅವನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ, ಆದರೆ ನಿನ್ನಿಂದ ಇವತ್ತು ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಾನೆ. ಅಗಸ್ತ್ಯ ಸಹ ಬರ್ತಾ ಇದ್ದಾನೆ. ನಿನ್ನ ಋಣ ಯಾವತ್ತೂ ನಮ್ಮ ಮನೆ ಮೇಲಿರುತ್ತೆ. ಅಯ್ಯೋ, ಋಣ ಅಂತ ಎಲ್ಲ ಹೇಳಿ ನನ್ನ ಮೇಲೆ ಭಾರ ಹಾಕಬೇಡಿ ಆಂಟಿ. ಸಂತೋಷ್ ಸರ್ ಇರಲಿಲ್ಲ ಅಂದರೆ ನನ್ನ ತಂಗಿನ ಓದ್ಸೋಕ್ಕಾಗ್ತಿರ್ಲಿಲ್ಲ, ನಮ್ಮನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗ್ತಿರ್ಲಿಲ್ಲ. ಬರಲೇಬೇಕಾ ಅಗಸ್ತ್ಯ? ಪ್ಲೀಸ್ ಹಠ ಮಾಡಬೇಡ, ಬಾ.
ರಾಮನಾಥ್ ಅಂಕಲ್ ಬಂದಿದ್ದಾರೆ. ಅಣ್ಣ ಮೊದಲು ಕೇಕ್ ಕಟ್ ಆಗ್ಲಿ, ಆಮೇಲೆ ನಿಮ್ ಪಾರ್ಟಿ ಶುರು ಮಾಡಿ, ಯಾರು ಡಿಸ್ಟರ್ಬ್ ಮಾಡಲ್ಲ. ಆಯ್ತಪ್ಪ, ನಿನ್ ಇಷ್ಟಾಗ್ಲಿ ಆಗ್ಲಿ. ಓಕೆನಾ? ಓಕೆ ಡನ್. ಹೋಗು ಮಾತಾಡ್ಸ. ಅರಣ್ಯ ಅಗಸ್ತ್ಯ, ಕಾಂಗ್ರ್ಯಾಚುಲೇಷನ್ಸ್. ಅಲ್ಲ ಅಂಕಲ್, ಬರ್ಡೇ ನಂದಲ್ಲ. ಅದ್ ನನ್ ಗೊತ್ತು. ಅಗಸ್ತ್ಯ ಒಂದು ನಿಮಿಷ ಬಂದೆ. ಹಲೋ ಸರ್, ನೀವು ಸಂತೋಷ್ ಸರ್ಗೆ ಮಾಡಿದ್ದು ಪೇಪರಲ್ಲಿ ಓದಿದೆ. ರಿಯಲಿ ನಿಮ್ಮ ಕಂಪ್ನಿಯಲ್ಲಿ ನಾವು ಕೆಲಸ ಮಾಡ್ತಾ ಇರೋದಕ್ಕೆ ಹೆಮ್ಮೆ ಪಡ್ತೀನಿ ಸರ್. ಹೌದು ಸರ್, ರಿಯಲಿ ಹ್ಯಾಪಿ. ನನಗಿವತ್ತು ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ, ಆ್ಯಂಡ್ ಜೊತೆಗೆ ತುಂಬ ಖುಷಿ ಆಗ್ತಾ ಇದೆ. ನೀನು ಸಂತೋಷ್ ಮೌನ್ಗೋಸ್ಕರ ಇಷ್ಟೆಲ್ಲ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ರಿಯಲಿ ಮಾವ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾಗತ್ತೆ? ಅವರು ಇಷ್ಟು ಖುಷಿಯಾಗಿದ್ದನ್ನ ನಾನು ನೋಡೇ ಇರಲಿಲ್ಲ. ಆ್ಯಕ್ಚುಲಿ ನಾನು ಮದುವೆ ಆಗಿ 6 ವರ್ಷ ಆಗಿದೆ. 6 ವರ್ಷದಿಂದ ಅವರು ಇವತ್ತಿನವರೆಗೂ ಒಂದು ವರ್ಷನ ಬರ್ತಡೇ ಆಚರಿಸ್ಕೊಂಡಿರಲಿಲ್ಲ. ಆದರೆ ಇವತ್ತು ನೋಡು, ಮಗು ಥರ ಖುಷಿ ಖುಷಿ ಓಡಾಡ್ಕೊಂಡಿದ್ದಾರೆ. ಎಲ್ಲ ನಿನ್ನಿಂದ, ನೀನು ಮಾಡಿದ ಕೆಲಸದಿಂದ. ನಾನು ಲಾವಣ್ಣಿಗೆ ತುಂಬ ಸಲ ಹೇಳಿದ್ದೆ, ಅಗಸ್ತ್ಯನ ಮಾವನ ನೋಡಿದ್ರೆ ತುಂಬ ಬೇಜಾರಾಗತ್ತೆ ಅಂತ. ಅಪ್ಪ ಮಗ ಅಂದಮೇಲೆ ಮನಸ್ತಾಪ ಇದ್ದಿದ್ದೆ, ಆದರೆ ಮಾತಾಡ್ತಿದ್ರೆ ಚೆನ್ನಾಗಿರಲ್ಲಪ್ಪ. ಮನೇಲಿ ಎಲ್ಲರೂ ನೀನಾಗಲಿ ಪರಿಸ್ಥಿತಿ ಆಗಲಿ ಬದಲಾಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಇವತ್ತು ನೀನು ಮಾಡಿದ ಕೆಲಸದಿಂದ ಮನೆಯವರೆಲ್ಲ ಏನು ಅಂದ್ಕೊಂಡಿದ್ರು ಅದೆಲ್ಲ ರಾಂಗ್ ಅಂತ ಪ್ರೂವ್ ಆಗೋಯ್ತು. ಅದು ನಿನ್ನಿಂದ, ನೀನು ಮಾಡಿದ ಕೆಲಸದಿಂದ. ಯಾಕಾಗಸ್ತ್ಯ, ನಾನು ಮಾತಾಡ್ತಾನೆ ಇದ್ದೀನಿ, ನೀನೇನು ಮಾತಾಡ್ತಾ ಇಲ್ಲ. ಶ್ರವಣ್, ನನ್ನ ತಲೆನೋವನ್ನಲ್ಲ. ಓ, ನಾನು ನೋಡು ಮಾತಾಡ್ತಾ ಮಾತಾಡ್ತಾ ಬಂದ ವಿಷಯನೇ ಮರೆತ್ಬಿಟ್ಟೆ. ಆ್ಯಕ್ಚುಲಿ ಇಂಚರ ಮಾವಂಗೋಸ್ಕರ ಕೇಕ್ ತಂದಿದ್ದಾಳೆ, ಅದನ್ನು ಕಟ್ ಮಾಡಬೇಕು, ಬೇಗ ಬಾ. ಆದರೆ ಒಂದಂತೂ ನಿಜ, ಹುಡುಗಿರು ಬಂದಮೇಲೆ ಹುಡುಗರು ಚೇಂಜ್ ಆಗ್ತಾರೆ ಅನ್ನೋದು ನಿನ್ನ ವಿಷಯದಲ್ಲಂತೂ ನಿಜ ಆಯಿತು. ಅದರಲ್ಲೂ ಇಂಚರ ಬಂದಮೇಲೆ ಮಾವನ ಬರ್ಡೇಗೆ ಡೊನೇಷನ್ ಕೊಡೋಷ್ಟು ಬದಲಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ.
ನೋಡು ಮತ್ತೆ ಮಾತಾಡ್ತಾನೆ ಅಂದ್ಬಿಟ್ಟೆ. ಸರಿ ಬೇಗ ಬಾ. ಹ್ಞೂ.